ಧಾರವಾಡದಲ್ಲಿ ಆರೋಗ್ಯ ಇಲಾಖೆ ಒಂದು ಎಡವಟ್ಟು ಮಾಡಿಕೊಂಡು ಬಿಟ್ಟಿದೆ. ಕೋವಿಡ್ನಿಂದ ವ್ಯಕ್ತಿ ಸತ್ತು, ಅಂತ್ಯ ಸಂಸ್ಕಾರದ ಬಳಿಕವೂ ಆರಾಮಿದ್ದಾರ ಅಂತ ಕಾಲ್ ಬಂದಿದ್ದು ಆರೋಗ್ಯ ಇಲಾಖೆ ಬೇಜವಾಬ್ದಾರಿತನ ಎದ್ದು ಕಾಣುವಂತಾಗಿದೆ. ಧಾರವಾಡ ಮೃತ್ಯುಂಜಯ ನಗರ ಕೊಟ್ಟಣದ ಓಣಿಯ ನಿವಾಸಿ ಕೋವಿಡ್ನಿಂದ ಜುಲೈ 24ರಂದೇ ನಿಧನರಾಗಿದ್ದರು. ಸಿಬ್ಬಂದಿಗಳು ಅಂತ್ಯ ಸಂಸ್ಕಾರ ಸಹ ನೆರವೇರಿಸಿದ್ರು. ಅಂತ್ಯ ಸಂಸ್ಕಾರ ಮಾಡಿಸಿ 2 ದಿನಕ್ಕೆ ಕೆಮ್ ಸಿಬ್ಬಂದಿಗಳು ಕರೆ ಮಾಡಿ ನಿಮ್ಮ ಮನೆಯ ಸದಸ್ಯ ಆರಾಮಿದ್ದಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮಾತು ಕೇಳಿ ಮನೆಯವರಿಗೆ ಶಾಕ್ ಆಗಿತ್ತು. ಇಲ್ಲ, ಅವರು ಮೊನ್ನೆಯೇ ನಿಧನರಾಗಿದ್ದಾರೆಂದು ಮನೆಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ತದನಂತರವೂ ಸಿಬ್ಬಂದಿಗಳು ಕಾಲ್ ಮಾಡಿ ಮತ್ತೆ ಕೇಳಿದ್ದ ಅದೇ ಪ್ರಶ್ನೆ ಕೇಳಿದ್ದಾರೆ. ಅವರು ನಿಧನರಾಗಿದ್ದಾರೆಂದು ಸ್ಪಷ್ಟಪಡಿಸಿದ ಬಳಿಕವೂ ಮತ್ತೆ ಕಾಲ್ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಇನ್ನು ವ್ಯಕ್ತಿ ನಿಧನರಾಗಿ 9 ದಿನದ ಬಳಿಕ ಮನೆ ಸೀಲ್ ಡೌನ್ ಮಾಡಲಾಗಿದೆ. 23ನೇ ತಾರೀಕು ಮಧ್ಯಾಹ್ನ 4:15 ಅಡ್ಮಿಟ್ ಮಾಡಿದೆ ಅವ್ರಿಗೆ. ಅಲ್ಲಿಂದ ಮತ್ತೆ 28ನೇ ತಾರೀಕು 8 ಅವರು ಅಡ್ಮಿಟ್ ಮಾಡಿಕೊಂಡಾಗ ಪಾಸಿಟಿವ್ ಇದೆ ಅಂತ ಹೇಳಿದರು. ಫಸ್ಟ್ ಆಗಿದೆ ಅಂತ ಹೇಳಿದ್ರೆ ಆಮೇಲೆ 8:24 ತೀರ್ಕೊಂಡ್ರು. ಅವರು ತೀರ್ಕೊಂಡಾದ್ಮೇಲೆ ಅವಾಗ ನಮ್ಗೆ ಯಾರಿಗಾದ್ರು ಬಾ ಅಂತ ಹೇಳಿದ್ರೆ ನಾವು ರಾತ್ರಿ ಹೋದ್ವಿ, ತೀರ್ಕೊಂಡ್ರು ಅಂತ ಹೇಳಿದ್ರು. ಮತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಬಂದು ಬಾಡಿ ಹೋಯ್ರಿ ಅಂತಂದ್ರು. ಆ ಪ್ರಕಾರ ನಾವೆಲ್ಲರೂ ಹೋದ್ವಿ, ಅಲ್ಲಿ ಹೋದ್ಕೊಳ 11 ಗಂಟೆಗೆ ಬಾಡಿ ಕೊಟ್ಟರು. ಆಮೇಲೆ ಅಲ್ಲಿ ನಾವು ಆಂಬ್ಯುಲೆನ್ಸ್, ನಾವು ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಕೇಳಿದ್ವಿ. ಅಲ್ಲಿ ಯಾರು ನಮಗೇನು ಕೇರ್ ಮಾಡಲಿಲ್ಲ, ಏ ಆಂಬ್ಯುಲೆನ್ಸ್ ಬರಲ್ಲ, ನೀವು 4 ತಾಸು 5 ತಾಸು ಕಾಯಬೇಕು ಅಂತಂದ್ರು. ಅಲ್ಲಿ ಪ್ರೈವೇಟ್ ಆಂಬ್ಯುಲೆನ್ಸ್ ತೊಗೊಂಡು 3,000 ರೂಪಾಯಿ ಹೇಳಿದ್ರು ಅದು ಬಾಡಿಗೆ. ಅಲ್ಲಿಂದ ನಾವು 3,000 ರೂಪಾಯಿ ಪೇ ಮಾಡ್ತೇವೆ ಅಂತೇಳಿ ನಾವು ಕರ್ಕೊಂಬಂದು ಇಲ್ಲಿ ಬಂದು ಅವ್ರಿಗೆ ರೊಕ್ಕ ಸುಂಡೆಲ್ಲ ಅವ್ರು ಅಡ್ಜಸ್ಟ್ ಮಾಡಿಕೊಟ್ವಿ. ಅದಾದಮೇಲೆ ಏನಾಯ್ತು, ಮತ್ತೆ ಅದೆಲ್ಲ ಮಣ್ಣಾದ್ಮೇಲೆ 25ನೇ ತಾರೀಕಿಗೆ ಮಣ್ಣಾಗಿದೆ. 25ನೇ ತಾರೀಕು ಮಣ್ಣಾಗಿಂದ 27ನೇ ತಾರೀಕಿಗೆ ಸೋಮವಾರ ಕಿಮ್ಸಿಂದ ಫೋನ್ ಬಂತು. ನಮಗೊಬ್ಬರು ಲೇಡೀಸ್ ಫೋನ್ ಮಾಡಿದ್ರು, ಚಂದ್ರಶೇಖರ್ ಗಂಗಪ್ಪ ಅವ್ರು ಆರಾಮಿದ್ದೀರಾ ಹೀಗಿದ್ದೀರಾ ಅಂತೇಳಿ. ಇಲ್ಲರಿ ಮೇಡಮ್, ಅವ್ರು ತೀರ್ಕೊಂಡಾರ 24ನೇ ತಾರೀಕು ರಾತ್ರಿ 8:00 ಅಂತೇಳಿದ್ರು. ಹೌದಾ, ತೀರ್ಕೊಂಡ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರು ತೀರ್ಕೊಂಡಿದ್ರು ಕಿಮ್ಸ್ ಹಾಸ್ಪಿಟಲ್. ಆಮೇಲೆ ಮತ್ತೇನಾಯ್ತು, ಅದ್ರ ಪ್ರಕಾರ ನಾವು ಒಂದು 27 ತಾರೀಕು ಹೋದ 27ರಿಂದ 28 29 ತಾರೀಕಿಗೆ ಮತ್ತೊಬ್ಬರು ಫೋನ್ ಮಾಡಿದ್ರು, ಯಾರು DHO ಅಂತೇಳಿ. DHO ಅಂತ ಅವ್ರು ಫೋನ್ ಮಾಡಿದ್ರು. ಇಲ್ಲ, ಅವ್ರಿಗೆ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲ ನಮ್ದು. ಅದರೊಳಗೆಲ್ಲ ಬರ್ಸಿದ್ದೀವಿ ನಾವು ಮುತ್ತಂಜಯ ನಗರ ಕೊಟ್ಟಳದೋಣಿ ಅಂತೆಲ್ಲ. ಅವರು ನೆಹರು ನಗರ ಆದ ಇದಂತ ಕೇಳತ್ತಾರ. ಅಲ್ಲ ಮೇಡಮ್ ಅಂತ, ಅಲ್ಲ ಅಲ್ಲ ಸರ್ ರಾಂಗ್ ನಂಬರ್ ಅಂತ ಇದು ಮಾಡಿದ್ವಿ. ಆಮೇಲೆ ಏನಾಯಿತು, ಈಗ ಅವ್ರು ಇವತ್ತಿಗೆ ಸತ್ತು ಕನಿಷ್ಠ 9 ದಿನ ಆಯಿತು. ಇವತ್ತು 9 ದಿನ ಆಯಿತು. ಇವತ್ತು ಬಂದವ್ರು ನಮ್ಗೆ ಇಲ್ಲಿ ಮನೆ ಮುಂದೆ ಸೆಲ್ಡೌನ್ ಅದು ಮಾಡ್ತಾರೆ ಅಂತಾರೆ. ಸೆಲ್ಡೌನ್ ಮಾಡೋಗ್ಯಾರ ಈಗ, ಸೆಲ್ಡೌನ್ ಮಾಡ್ಯಾರ. ಇವತ್ತಿಂದ ನಾವು 14 ದಿನ ಮನೆಯಲ್ಲಿ ಇರ್ಬೇಕು. ಇಲ್ಲಿ ನಮ್ಮ ಪರಿಸ್ಥಿತಿ ಏನು, ಮನೆಯಲ್ಲಿ 14 ದಿನ ಇದ್ರೆ ನಮ್ದು ಊಟದ ಪರಿಸ್ಥಿತಿ ಏನು, ತಂದು ಹಾಕೋರು ಮಾಡೋರು ನಾವು ಎಲ್ಲರೂ ಮನೆ ಹಿಡ್ಕೊಂತಾರೆ. ಎಲ್ಲ ಪರಿಸ್ಥಿತಿ ಒಜ್ಜಿದ್ರೆ ಈಗ ಮೊದಲು